ಸೊ ನಮ್ಮೆಲ್ಲರ ಅಣ್ಣ ಗಿರಿ ಅಣ್ಣ ಹಿಮಾಲಯನ್ ಕಲರ್ ಬ್ಲಾಕ್ ಬಣ್ಣ, ಕೆ ಟಿ ಎಂ ಕಲರ್ ಆರೆಂಜ್ ಬಣ್ಣ, ನಮ್ಮೆಲ್ಲರ ಅಣ್ಣ ಗಿರಿ ಅಣ್ಣ ಬಿಳಿ ಅಣ್ಣ ಬಿಳಿ ಹಾಕೊಂಡ್ ಬಂದಿದ್ದಾರೆ. ಜನ್ಮದಿನದ ಶುಭಾಶಯಗಳು ನಿಮ್ಗೆ, ಒಳ್ಳೇದಾಗ್ಲಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಹಂಗೇನೆ. ಸೊ ಶರ್ಟ್ ಎಲ್ಲ ಡಿಸೈನ್ ತೋರಿಸ್ಬೇಕು, ಡಿಸೈನರ್ಸ್ದು ಇವತ್ತು ಹಾಕೊಂಡಿದ್ದಾರೆ. ಸಿಂಹನ ಇದು ಏನೂ ಗೊತ್ತಾಗ್ತಲ್ಲ, ಸಿಂಹನ ಡ್ರ್ಯಾಗನ್ನ ಎಲ್ಲೇನ ಜಾಗ್ಬಾರು, ಇದನ್ನೇ ಇಲ್ಲಿ ಹಾಕ್ಸ್ಕೊಂಡು ನೋಡಿ. ಹಿಂಗೆ ಜಾಗ್ವಾರ ನೋಡಿ, ಹುಡುಗರೆಲ್ಲ ಬಂದಿದ್ದಾರೆ, ಇನ್ನೂ ಬರ್ತಾ ಇದಾರೆ ಆನ್ ದ ವೇ. ಟಮಟೆ ಅವ್ರು ಆವಾಗಲೇ 6 ಗಂಟೆ ಅಂತ ಹೇಳಿದ್ವಿ, ಹೊಂಟವ್ರು ಮಾಡ್ಕೊಂಡು ಏರಿಯಾ ಏರಿಯಾದಲ್ಲೆಲ್ಲ ಬ್ಯಾನರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಬ್ಯಾನರ್ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಇದೆ, ಇಲ್ಲಿ ಕಾಣಿಸಲ್ಲ ಅಲ್ಲಿ ನೋಡಿ. ಅಲ್ಲಿ ಏನೋ ಇದೆ, ಅಲ್ಲಿ ಡ್ಯೂಕು, ಇನ್ನೊಂದು ಏನೋ ಕಾಣಿಸ್ತಿದೆ, ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಅಲ್ಲೇ ಹೋಗಿ ತೋರಿಸ್ತೀನಿ ಹತ್ರದಿಂದ. ಎಷ್ಟು ಬ್ಯಾನರ್ ಹಾಕಿದಾರ ಓವರಾಲ್ ಆಗಿ ಯಾರು ಕೇಳಲ್ಲ. ಅದು ಬ್ಯಾನರ್ ಹಾಕಿರೋದು ಯಾರು ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಏನಕ್ಕೆ ಅಂತಂದ್ರೆ ಅಭಿಮಾನ ಯಾವಾಗ್ಲೂ ಮನಸ್ಸಲ್ಲಿ ಇರಬೇಕು. ಹಾಕ್ಸಿದವ್ರು ಯಾವತ್ತು ಹೇಳ್ಕೊಬಾರ್ದು ನಾವು ಹಾಕ್ಸಿದ್ವಿ ಅಂತ ಹೇಳ್ಬೇಕು. ಹ್ಞೂ, ಏನಂತ ಹಾಕಿದ್ದಾರೆ, ಗಂಧದಗುಡಿ ಬೈಕರ್ಸ್ ಕ್ಲಬ್ ಶುಭಾಶಯಗಳು. ಅದ್ ಯಾರು ಹಾಕ್ಸಿದಾರೆ ಗೊತ್ತಾಗಲ್ಲ ಬಿಡಿ, ಇರ್ಲಿ. ಸೊ ಹೇಗ ಅನಿಸ್ತಾ ಇದೆ ಇವತ್ತಿನ ದಿನ, ಎಷ್ಟು ವರ್ಷ ಆಯ್ತು ಇವತ್ತಿಗೆ ನಿಮ್ಗೆ ಆಫ್ ರೋಡ್ ಕಿಂಗ್? ವಾ ಬಿಡಿ, ಆಯ್ತು ನೆಕ್ಸ್ಟ್ ಡಕ್ಕರ್. ಹೆಂಗ ಅನಿಸ್ತಾ ಇದೆ, ಎಷ್ಟು ವರ್ಷ ಆಯ್ತು ಇವತ್ತಿಗೆ? 30 ಸೆಪ್ಟೆಂಬರ್ 2024, ಎಷ್ಟು ವರ್ಷ ಆಯ್ತು ಇವತ್ತಿಗೆ? ಏನಂತ ಗೊತ್ತಾಗ್ಬೇಕು ಎಲ್ಲರಿಗೂ, ಅವು ಹೆಂಗ್ ಯು ಆರ್ ಅಂತ. ಇವತ್ತಿಗೆ ಎಷ್ಟು ವರ್ಷ ಆಯ್ತು ಅಂತ? ಕರೆಕ್ಟ್ ಹೇಳ್ಬೇಕು ನೀವು. 40 ವರ್ಷ ನೋಡಿ, ಇವತ್ತಿಗೆ 40 ವರ್ಷ ಆಗಿದೆ. ಸೊ 40 ವರ್ಷದ ತರ ಕಾಣಿಸ್ತಾರ ಅಲ್ಲ, ಅವು ಹೆಂಗ್ ಯು ಆರ್ ಅಂತ ತೋರಿಸ್ತಾ ಇದೀನಿ. ಸ್ಲಿಮ್ ಅಂಡ್ ಫಿಟ್ ಆಗಿ ಎಷ್ಟು ಚೆನ್ನಾಗಿದ್ದೀರಾ ಅಂತ. ನೀನ್ ಮೇಲ್ಗಡೆ ಫಿಟ್ ಆಗಿದ್ರೆ ಕೆಳಗಡೆ ಫಿಟ್ ಆಗಿರ್ಬೇಕಲ್ಲಪ್ಪ. ಏನೋ ಗೊತ್ತಿಲ್ಲ, ಅಷ್ಟು ಬೀಜ ಬೆಳಿಬೇಕು, ಕೆಳಗಡೆ ಬೀಜ ಚೆನ್ನಾಗಿದ್ರೆ ಬೀಜ ಸರಿಗಿಲ್ಲ ಅಂದ್ರೆ ಮರ ಬೆಳಿಬೇಕು. ಬಂದ್ರು ಬಂದ್ರು ಕರೆಕ್ಟ್ ಕರೆಕ್ಟ್. ಫಸ್ಟ್ ಮರ ಬೆಳಿಬೇಕು, ಏನಾಗ್ತೀರಾ ಬೀಜ, ಆ ಬೀಜ ಒಳ್ಳೆ ಬೀಜ ಹಾಕಿರ್ಬೇಕು. ಒಳ್ಳೆ ಬೀಜ ಹಾಕಿದ್ರೆ ಜಾಸ್ತಿ ವರ್ಷ ಬರೋದು. ಬರ್ತಾನೆ ಇದಾರೆ ಎಲ್ಲರೂ ಹುಡುಗರು. ತುಂಬಾ ದಿನ ಆಯ್ತು, ಅದು ತುಂಬಾ ತಿಂಗಳಾಯ್ತು, ತುಂಬಾ ಕಾರಣ ಅಂತ ಇರ್ಲಿ. ಸೊ ಇವಾಗ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗಿನ ಕಾರ್ಯಕ್ರಮ ಇದೆ, ಅದನ್ನ ಮಾಡೋಣ. ಸೊ ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ತುಂಬ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಭಿಮಾನಿಗಳನ್ನ ನಾವು ಅಪೇಕ್ಷಿಸ್ತಾ ಇದ್ದೀವಿ. ಯಾರು ಕಾಣಿಸ್ತಿಲ್ಲ, ಯಾಕೆಂದ್ ಗೊತ್ತಿಲ್ಲ. ಇನ್ನೊಂದು ಇವತ್ತು ವೀಕ್ ಡೇ ಆಗಿರೋದ್ರಿಂದ ವಾರದ ಮೊದಲನೇ ದಿನ ಇವತ್ತು. ಸೊ ಆದ್ರಿಂದ ಸ್ವಲ್ಪ ಜನ ಕಮ್ಮಿ. ತಮಟೆಲ್ಲ ಕರ್ಸಿದ್ವಿ, ಆಗ್ಲಿಲ್ಲ. ಇರ್ಲಿ, ಇನ್ನೊಂದು ಇವತ್ತು ಆಕಾಶ್ ಹೆಂಗೆ, ನೀವಿಬ್ರು ಇವತ್ತು ಒಂದೇ ದಿವಸ ಹುಟ್ಟಿದ್ರೆ ಅವನು ಶೂಟ್ ಆಗ್ತಾನೆ ನೀನು ಶೂಟ್ ಆಗ್ತೀನಿ, ಹೆಂಗೆ ಅಂತ ಇಬ್ರು ಶೂಟ್ ಆಗ್ತೀರಾ? ಯಪ್ಪ ಅವನು ಶೂಟ್ ಆಗ್ತಾನೆ, ಮಲ್ಗೋಕೆ ಬಿಡಲ್ಲ ಅವನು, ಕುತ್ಕೊಂಡಿದ್ರು ಕರ್ಕೊಂಡ್ ಮಾತಾಡ್ತಾನೆ. ಇವನಂಗೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಓಡಾಬಿಟ್ರೆ ಎಲ್ಲ ರೆಸಾರ್ಟ್ ಅವ್ರ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ರು. ಆ ರೇಂಜ್ ಶೂಟ್, ಊಟನೇ ಕೊಡ್ಲಿಲ್ಲ ಅವ್ನಿಗೆ, ಲಾಸ್ಟ್ಗೆ ಊಟನೇ ಕೊಡ್ಲಿಲ್ಲ ಅವ್ನಿಗೆ. ಲೈಟ್ಸ್ ಆಫ್ ಮಾಡ್ಬಿಟ್ರು, ಬಿಡ್ಲೇ ಇಲ್ಲ ಬಿಡ್ತಾರೆ ಅವ್ರಿಗೆಲ್ಲ. ಏನೇನು ಹೇಳ್ಕೊಂಡು ಕೂತಿದ್ದ ಕಡೆಗೆ ಲೈಟ್ ಆಫ್ ಮಾಡ್ಬಿಟ್ಟು ಎಲ್ಲ ಹೋಗ್ಬಿಟ್ರು ಜಾಲಿ ನೋಡಿ. ಇಲ್ಲಿ ಇಲ್ಲೂ ಬ್ಯಾನರ್ ಹಾಕಿದ್ದಾರೆ, ಇವ್ರ ಮನೆ ಎಂಡ್ ಹತ್ರ ನೋಡಿ, ಅವ್ರ ಮನೆ ಅಲ್ಲಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬ್ಯಾನರ್ ಹಾಕಿದ್ದಾರೆ ನೋಡಿ. ಎಲ್ಲ ರಾಯಲ್ ಎನ್ಫೀಲ್ಡ್ ಜೆಡ್ ಎಕ್ಸ್ಟ್ರೀಮ್, ಯಾವ ಗಾಡಿಗಳು ತಿರುಗೋದಾಗ್ತಿಲ್ಲ. ನೋ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹಿಡ್ಕೊಂಡಿದ್ದ ಅವನು ನೋಡಿ, ಎಲ್ಲ ಹಾಕ್ಬಿಟ್ಟವ್ರೆ ಬ್ಯಾನರ್ಗಳು. ಬೆಸ್ಟ್ ವಿಶಸ್ ಗಂಧದಗುಡಿ ಬೈಕರ್ಸ್ ಕ್ಲಬ್, 30 ಸೆಪ್ಟೆಂಬರ್ 2024, ಆನೆ, ಆಫ್ ರೋಡ್ ಕಿಂಗ್, ಹ್ಯಾಪಿ ಬರ್ತ್ಡೇ.
ಇದು ಡ್ಯೂಕು 200, ಅದಾದ್ಮೇಲೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಕು, ZG 900, ಡಾಮಿನಾರು. ಯಾವ ಗಾಡಿ ಇಲ್ಲ ಅದು ನಡಿಯಪ್ಪ. ಮೇಲೆ ಇನ್ನೊಂದಿದೆ ತೋರಿಸ್ತೀನಿ, ನಡೀರಿ. ಓ, ಅಭಿಮಾನಿಗಳೆಲ್ಲೂ ಇದಾರೆ ಅಣ್ಣಿಗೆ. ಹಾ, ಏನಿಡಿ ಶ್ರೀನಗರ ಮೇಲ್ಗಡೆ ಹೋಗ್ತಿದ್ದಂಗೆ ಜಲಗಿರಮ್ಮನ ದೇವಸ್ಥಾನ ಇದು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದಿದೆ. ಆ ರಾಜ್ಕುಮಾರ್ ಇರು, ಇಲ್ಲಿ ರಾಜ್ಕುಮಾರ್ ಅವರು ಎಫೆಕ್ಟ್ ಸರ್ ರೀಸೆಂಟ್ ಆಗಿರೋ ನೋಡಿ ಇಲ್ಲಿ ರಾಜ್ಕುಮಾರ್ ಅವ್ರ ಫೋಟೋ. ಆಮೇಲೆ ಇವರು ಯಾರು ಪುನೀತ್ ರಾಜ್ಕುಮಾರ್ ಅವರು. ಇಲ್ಲಿ ಎಲ್ಲ ಫೋಟೋಸು ನೋಡ್ಕೊಬಿಡಿ. ಯಾರು ಹಾಕ್ಸಿದಿರೋ, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ತುಂಬ ಖುಷಿ ಆಯಿತು ನೋಡಿ ಇದನ್ನು, ಆ್ಯಕ್ಚುಲಿ ನೋಡಿ ಸೂಪರ್ ನಡೀರಿ. ಓಕೆ, ಆಕಾಶ್ ಕೂಡ ಬಂದು, ಆಕಾಶ್ ಬರ್ತಾರೆ. ನಿಮ್ಮ ಇಬ್ರು ಒಂದೇ ಹೆಸ, ಅವ್ರಿಗೆ ಅವ್ನು ವಿಶ್ ಮಾಡ್ದ, ಇವ್ರಿಗೆ ಅವ್ನು ವಿಶ್ ಮಾಡ್ದ, ಇಬ್ರು ಅವ್ರವ್ರಿಗೆ ವಿಶ್ ಮಾಡ್ಕೋತಾರೆ. ಜಾಲಿ ಎಲ್ಲ ಜಾಲಿ. ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. 29. ಇವನು ಗೋಡೆ ಹಿಡ್ಕೊಂಡು, ಇವನು ಗೋಡೆ ಹಿಡ್ಕೊಂಡು ನಡಿಬೇಕಾರೆ ದೊಣ್ಣೆ ಹಿಡ್ಕೊಂಡು ನಡೀತಾ ದೊಣ್ಣೆಲೋ. ಅದೇ ನಾನು ಹೇಳಿದ್ದು, ದೊಣ್ಣೆ ಹಿಡ್ಕೊಂಡು ನಡೀತಾ ಅಂತ. ಅಂದ್ರೆ ಅದು ಸಪೋರ್ಟ್ಗು, ಸಪೋರ್ಟ್ಗೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಆಯ್ತಪ್ಪ, ಏನೋ ಗೊತ್ತಿಲ್ಲ. ಬರೀ ಪೊಲಿ, ಬರೀ ಪೊಲಿ. ಇಲ್ಲಿರೋ ಜಾಗವಾರ್ ನಲ್ಲಿ ಹಾಕೊಂಡವ್ರೆ ಗೋಲ್ಡ್ ಅಲ್ಲಿ ಮಗ ಮಾಡಿಸಿರೋದು. ಗೋಲ್ಡಾ? ಗೋಲ್ಡ್, ಗೋಲ್ಡ್ ಅಲ್ಲಿ ಗೋಲ್ಡ್ ಫುಲ್ಲು, ಗೋಲ್ಡ್ ಗೋಲ್ಡ್ ಅದೆಲ್ಲ ಚೈನ್ ದಪ್ಪದು, ಅದಕ್ಕ ಬರ್ಬೇಕು ತಾನೆ ಇವತ್ತಿನ ದಿವಸ. ಏನ್ ಹೇಳಿ, ಜಾಲಿ ತುಂಬಾ ಜಾಸ್ತಿ ಎಲ್ಲ ಜಲಿ, ಎಲ್ಲ ಜಲಿ ಸೂಪರ್. ನಮ್ಮ ಮನೆತನದ ಪ್ರಾಣಿ ಅದು, ನ್ಯಾಷನಲ್ ಅನಿಮಲ್ ಅಂತಾರಲ್ಲ ಹಂಗೆ, ನಮ್ಮ ಮನೆತನದ ಪ್ರಾಣಿ ಅದು. ಸೂಪರು ಜಾಗೋರು, ಜಾಗೋರು ರಿಯಲ್ ಜಾಗೋರು. ಹೆಂಗೆ ಅಂದ್ರೆ ನ್ಯಾಷನಲ್ ಅನಿಮಲ್ ಟೈಗರ್ ಅಲ್ಲ, ಹಂಗೆ ನಮ್ಮ ಮನೆ ತನದ ಪ್ರಾಣಿ ಟೈಗರ್. ಕನ್ಫ್ಯೂಸ್ ಆಗ್ತಾನೆ, ಕನ್ಫ್ಯೂಸ್ ಆಗ್ತಾನೆ. ಇಲ್ಲಿ ಇಲ್ಲಿ ಬರ ಹೋಣ, ಇದು ಕೊಡಲ್ಲ, ಅನ್ಕೊಡು 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 ಕೊಡು ಕೊಡು ಅನ್ಕೊಡು ಅನ್ಕೊಡು ಅನ್ಕೊಡಿ ಹಣ್ಣು ಅನ್ಕೊಡು ಅನ್ಕೊಡು ಒಂದು ಅನ್ಕೊಡು ಅನ್ಕೊಡು ಆ ಊಟ ನೋ ಹಣ್ಣು ಅನ್ಕೊಡಲ್ಲ ನೋ ಎಲ್ಲ ಎರಡು ಅಂತೋಳು ಅಂತೋಳು ಒಳ್ಳೇದಾಗಿದೆ. ಅಯ್ಯ ಅವ್ನು ತಿನ್ಸೋ, ಅವ್ನು ತಿನ್ಸೋ, ನೋಡ್ತೀನಿ ತಿನ್ಸೋ ಆಪಲ್ ತಿನ್ಕೊಂಡ್ಬಿಡಲ್ಲ ಹ್ಞೂ ಅನ್ ತಿನ್ಸೋ ತಿನ್ಸೋ ಇಬ್ರು ತಿನ್ಸು ತಿನ್ಸಿ ಇಬ್ರು ಒಂದ್ ಜೊತೆ ತಿನ್ನೋ ರೂಮು
ನೋಡು ಆ ಹೂವ ನೋಡ ಹೆಂಗಿದೆ, ನೋಡಲ್ಲಿ ನೋಡು ಹೂವ ನೋಡ ಹೆಂಗಿದೆ, ಯಾಕೊಳು ಹೆಂಗಿದೆ ನೋಡಲ್ಲಿ, ನೀನು ನಿಜವಾದ ಕಣು ಪ್ಲಾಸ್ಟಿಕ್ ಅಲ್ಲ ನೋಡು ಎಷ್ಟು ಚೆನ್ನಾಗಿದೆ ನೋಡು ಈ ಕಡೆ ನೋಡ್ರಿ ಇಲ್ಲಿ ಒಂದ್ಸಲಿ ಹೇಯ್ ನೋಡು ಕ್ಯಾಂಡಲ್ ಹಚ್ಚು ಕ್ಯಾಂಡಲ್ ಹಚ್ಚು ಬೈ ಕ್ಯಾಂಡಲ್ ಕ್ಯಾಂಡಲ್ ಹಚ್ಚು ಓ ಚಪ್ಪಳೆ ಚಪ್ಪಳೆ ಬರ್ಲಿ ಹೊಡಿಬೇಕು ಎಲ್ಲ ಹೊಡಿರು ಯಾವಾಗ್ಲೂ ಪ್ಲಾಪ್ ಗುರು ಯಾವಾಗ್ಲೂ ಪ್ಲಾಪ್ ಹಾಕು ಎಲ್ಲೋ ಯಾವಾಗ್ಲೂ ಪ್ಲಾಪ್ ಗುರು ಇದು ಏನಲ್ಲಿ ಸ್ಪ್ರೇ ಹೊಡಿರು ಇಲ್ಲ 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 ಮಗುನ್ ಬೇರೆ ಹಿಡ್ಕೊಂಡ್ಬಿಟ್ಟು ಕಳ್ಳ ಬೇಕು ಅಂತ ನೂಡಲ್ಸ್ ನೂಡಲ್ಸ್ ಹಾ ಅಲ್ಲಿ ಅಲ್ಲಿ ಅವ್ನ್ ಗಾಬರಿ ಹಾ ಹೊಡಿರು ಹೊಡಿರು ವೇಸ್ಟ್ ವೇಸ್ಟ್ ಮಾಡ್ಬೇಡಿ ಕೇಕ್ ಕಟ್ ಮಾಡ್ಬೇಕು ಐ ಕೇಕ್ ಕಟ್ ಥೂ ಅದ್ರಲ್ಲೇ ಕೇಕ್ ಕಟ್ ಅದ್ರಲ್ಲೇ ಕೇಕ್ ಕಟ್ ಮಾಡ್ಬೇಕು ಲೋ ಥೂ ಧರ್ಮ ಕಾಂಡ ಯೋ ಅಯ್ಯೋ ಅರ್ಜುನ ಬುಡಿಯ ಹಲೋ ಅದ್ರಲ್ಲೇ ಕೇಕ್ ಕಟ್ ಏನು ಗುರು ಕೇಕ್ ಕಟ್ ಮಾಡ್ಸೋದು ಹಾರ ಇರ್ಲಿ ಇರೋ ಕಾಸ್ಟ್ಲಿ ಹೋದ್ರು ಹಾಕೊಳ್ಳು 500 ರೂಪಾಯಿ ಆರ ಆದ್ರೆ ಬಾಡಿಗೆ ತಂದಿರೋದು ನಿಮ್ ಬರ್ಡೆ ಗುಣಿಸೆ ಹಾಕೊಳ್ಳೋ ಏನಲ್ಲ ಪಾಪ ಬ್ಯೂಟಿ ಪಾರ್ಲರ್ ಹೋಗಿ ಕಟ್ ಮಾಡೋರ್ಗ ಹಾಕೊಳ್ರೋ ಕಟ್ ಮಾಡೋರ್ಗ ಹಾಕೊಳ್ಳೋ ಹಾ ಕಟ್ ಮಾಡೋರ್ಗ ಹಾಕೊಳ್ಳೋ ಹಾ ಹ್ಮ್ ಕಟ್ ಮಾಡೋರ್ಗ ಹಾಕೊಳ್ಳೋ ಅಯ್ಯೋ ಅದೇನೆ ಎಷ್ಟ್ ಚೆನ್ನಾಗಿದೆ ನೋಡೋದು ಮಧ್ಯದಲ್ಲಿ ಮಲ್ಗೆ ಹೂವ ಹಣ್ಣೆಲ್ಲ ಚೆನ್ನಾಯ್ತಾ ಚೆನ್ನಾಗಿ ತಿನ್ಕೊಳ್ರಿ ಹಣ್ಣು ಹ್ಮ್ ಆಯ್ತು ಕೇಕ್ ಕಟ್ ಮಾಡಿ ಇವಾಗ Happy birthday to you, happy birthday to you, happy birthday to dear Girish and Akash, happy birthday to you, may the God bless you. ಇನ್ನೇನು ನೀವ್ ಇಬ್ರು ಬರ್ತಾರೆ ಪಾರ್ಟಿ ಸೂಪರ್ ಬನ್ನಿ ಬನ್ನಿ ಎಲ್ಲಾ ಜಾಲಿ ಎಲ್ಲಾ ಜಾಲಿ ಬನ್ನಿ ಬೈ ಏ ಇಲ್ಲಿ ಇರ್ಲಿ ಎಲ್ಲಾರು ಆಗ್ಲಿ ಹೋಗ್ರಿ ಸೂಪರ್ ಎಲ್ಲಿ ನಿಮ್ಮ ಇವರು ವೈಫು ಇದನ್ನ ಕಣೋ ನಗುತ್ತಾ ನಗುತ್ತಾ ಬಾಳಿ ಇಬ್ರು 100 ವರ್ಷ ಏನೋಪ್ಪ ಇಬ್ರು ಮಾತಾಡ್ಕೊಂಡು ತಟ್ಟೆಲ್ಲ
ಆಕಾಶ್ ಓಡ್ತಾಯಿದ್ದಾನೆ. ಕೇಕ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಒನ್ ಸೆಕೆಂಡ್, ಹ್ಯಾಪಿ ಬರ್ಡೇ. ಚೆನ್ನಾಗಿ ಹುಷಾರಾಗಿ 100 ವರ್ಷ ಬಾಳಪ್ಪ. ಇಲ್ಲ ಕಷ್ಟಗಳೆಲ್ಲ ನೀರಲ್ಲಿ. ಬಾಯ್, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಗು ನಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸ್ಟೇ ಬ್ಲೆಸ್ಡ್. ದೇವ್ರು ನಿನ್ಗೆ ಆಯುಷ್ ಆರೋಗ್ಯ. ಶುಕ್ರವಾರ ನೈಟ್ ಏನಪ್ಪ, ಶುಕ್ರವಾರ ನೈಟ್ ಗಿಫ್ಟ್. ಹೌದಾ? ಅಪ್ಪ ಏನ್ ನಟ್ಟ ಪ್ಲೀಸ್. ಏನು ಶುಕ್ರವಾರ ಗಿಫ್ಟ್ ಪಕ್ಕ. ಗಾಡಿ ವಾಶ್ ಮಾಡಕ್ ಒಂದ್ ವಾಷರು, ಗಾಡಿ ವಾಷಿಂಗ್ ಒಂದು, ಗಾಡಿ ವಾಷಿಂಗ್ ಇದು, ಅದಾದ್ಮೇಲೆ ಒಂದು ಡ್ರೋನು, ಆಮೇಲೆ ಇದು ಏನು ಚೈನ್ ಲೂಬು, ಜಾಕೆಟು. ಎಲ್ಲ ಗಿಫ್ಟ್ ಕೊಡೋಣಪ್ಪ ಅವ್ನಿಗೆ. ಗಿಫ್ಟ್ ಕೊಡೋಣ. ನಾವು ಡಿಸ್ಕಸ್ ಮಾಡ್ಬಿಟ್ಟು ಅಲ್ಲ, ನಾವು ಡಿಸ್ಕಸ್ ಮಾಡಿ ಬಜೆಟ್ ಮೇಲೆ ಬಜೆಟ್ ಮಂಡನೆ ಮಾಡಿ ಅದ್ರ ಮೇಲೆ ಒಂದು ಗಿಫ್ಟ್ ತರ್ತೀವಿ. ಏನಪ್ಪ, ಬರ್ಡೇ ಬಜೆಟ್ ಮಂಡನೆ ಮಾಡಿ ಅದ್ರ ಪ್ರಕಾರ ಒಂದು ಗಿಫ್ಟ್ ತರ್ತೀವಿ. ಯಾವುದೇ ರೀತಿ ಬೇಜಾರು ಮಾಡ್ಕೋಬಾರ್ದು. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಟಮಟೆ ಅವ್ರು ಇವಾಗ ಬಂದ್ರು, ಲೇಟ್ ಆಯ್ತು. ಪಕ್ಕದ ರೋಡಲ್ಲಿ ಇರ್ತಿದ್ರು, ಹಣ ಲೇಟ್ ಹಾಕ್ಬಿಟ್ಟು ಹೋಗಿದ್ರು. ಐ ಮೀನ್ ಸೌಂಡ್ ಅಂದ್ರೆ ಲೋಡ್ ಸೌಂಡ್ ಟಮಟೆ ಹೊಡೆದೋಗಿ ಅಂತ ಹೇಳಿ. ಓಕೆ, ಲೆಟ್ಸ್ ಗೋ. ಗಿರಿಯವ್ರ ಬ್ಯಾನರು ಇಲ್ಲೂ ಹಾಕಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಹೊಸಕೆರೆಳ್ಳಿ ಕೆ ಟಿ ಎಂ ಸಿ ಅವ್ರ ಮುಂದೆ. ಯಾರು ಅಂತ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನಾವು ಇದನ್ನು ತನಿಖೆ ಮಾಡಿಸ್ತೀವಿ. ಓಕೆ, ಬ್ಯಾಕ್ ಟು ಬೇಸ್. ಮನೆಗೆ ವಾಪಸ್ ಬಂದಾಯಿತು. ಸೊ ಇವತ್ತಿನ ದಿನ ಸಕಾಲಾಗಿತ್ತು. ಗಿರಿ ಅಣ್ಣವರ ಬರ್ತಡೇನ ಆಚರಣೆ ಮಾಡಿ ವಾಪಸ್ ಮನೆಗೆ ಬಂದೆ. ಸೊ ನೋಡಿದ್ರಲ್ಲ ಬ್ಯಾನರ್ಸ್ ಎಲ್ಲೆಲ್ಲ ಹಾಕಿದ್ರಿ, ಏನು ಅನ್ಕದೆ ಅಂತ ಹೇಳ್ಬಿಟ್ಟು. ಯಾರು ಅಂತ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ. ಸೊ ನೋಡಿ, ನಮ್ಮ ಗಾಡಿಗಳಿಲ್ಲೇ ನಿಂತಿದೆ. ಹೋದ್ರೆ ಇಡ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅದಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗಿತ್ತು ಈ ಗಾಡಿ. ಈ ಗಾಡಿ ಮೊನ್ನೆ ನಾವು ಇದಕ್ಕೆ ಸಕಲೇಶ್ಪುರಿಗೆ ಹೋಗಿತ್ತು, ಕಟಿಕಾಡುಗೆ, ಕಟಿಕಾಡು ಕಡೆ ಅಷ್ಟೇ. ನೋಡಿ, ಭದ್ರಾ ಅದೆಲ್ಲ ಹಿಂಗೆ ಇದೆ. ತೊಳಸ್ಬೇಕು, ಎರಡು ಗಾಡಿಯನ್ನು ತೊಳಸಿಲ್ಲ. ಯಾವಾಗ ತೊಳ್ಸೋದು ಗೊತ್ತಿಲ್ಲ, ನೋಡೋಣ. ಯಾವಾಗ ಗೊತ್ತೋ ತೊಳ್ಸೋದು ಫ್ರೀಯಾದಾಗ. ಏಕೆಂದರೆ ಇನ್ನು 18ನೇ ತಾರೀಕವರೆಗೂ ಯಾರು ರೈಡ್ ಇಲ್ಲ. 18 ಮತ್ತು 20 ಅದು 18, 19, 20 ಮೂರು 3 ಡೇಸ್ ರೈಡ್ ಇರುತ್ತೆ ಹಂಪಿಗೆ. ಅದಾದಮೇಲೆ 2 ಡೇಸ್ ರೈಡ್ ಇರುತ್ತೆ ಟುವರ್ಡ್ಸ್ ಅದು ಈ ಕಡೆ ಮೂಡಿಗೆರೆ ಕಡೆ. ಸೊ ಯಾರಾದ್ರೂ ಫ್ರೀ ಇದ್ದರೆ ಜಾಯ್ನ್ ಆಗ್ಬೋದು. 18th, 19th, 20th 3 ಡೇಸ್ ರೈಡ್ ಟು ಹಂಪಿ. ಅದೇ ರೀತಿ ಆಫ್ ರೋಡ್ ಇರೋಲ್ಲ, ಮಿಕ್ಕಿದ್ದು 2 ದಿವಸದ ರೈಡು ಆಫ್ ರೋಡ್ ಇರುತ್ತೆ. ಎಕ್ಸ್ಟ್ರೀಮ್ ಏನಿರಲ್ಲ, ಆಫ್ ರೋಡು, ನಾರ್ಮಲ್ ಆಫ್ ರೋಡ್ ರೈಡ್ ಇದೆ. ಸೊ ಇಷ್ಟಾದ್ರು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್. ಮತ್ತೆ ಇನ್ನೊಂದು ಹೇಳಬೇಕಾಯ್ತು ಸ್ನೇಹಿತರೆ, ಇಲ್ಲೆಲ್ಲ ನಮ್ಮ ಮೋಟರ್ ಬ್ಲಾಗರ್ಸು ನೀವು ನೋಡ್ತಾ ಇದ್ದೀರಾ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಕಷ್ಟಪಟ್ಟು ಎಕ್ಸ್ಪ್ಲೋರ್ ಮಾಡಿ ಜಾಗಗಳನ್ನ ಜನಗಳಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಹಾಕಿದ್ರೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಹಾಕ್ತೀರಾ, ಏನಕ್ಕೆ ತೋರಿಸ್ತಾ ಇದ್ದೀರಾ, ಏನು ಕತೆ ಅಂತ ಹೇಳ್ಬಿಟ್ಟು. ನಾವು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಜನ ನೋಡಲಿ, ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಅವರು ಹೋಗಲಿ, ಆ ಒಂದು ಬ್ಯೂಟಿನ, ನೇಚರ್ದು ಬ್ಯೂಟಿನ ಎಂಜಾಯ್ ಮಾಡಲಿ ಅಂತ ನಮ್ಗೆ ಆಸೆ. ಅದಕ್ಕೋಸ್ಕರ ಹಾಕ್ತೀವಿ. ಅದನ್ನು ನೀವು ಬೇರೆ ಥರ ತೊಗೊಂಡ್ರೆ, ಬೇರೆ ಥರ ಕಮೆಂಟ್ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ. ನಾವು ಕಷ್ಟಪಟ್ಟು ಎಕ್ಸ್ಪ್ಲೋರ್ ಮಾಡಿ ಏನಪ್ಪ ಈ ಥರ ಹಾಕಿದ್ರೆ ಈ ಥರ ಕಮೆಂಟ್ ಮಾಡ್ತಾರೆ, ನಮಗೇನು ಆ ಜಾಗನ ಹಾಳು ಮಾಡಬೇಕು ಅಂತೇನು ಇಷ್ಟ ಇಲ್ಲ. ಬಟ್ ಆದರೂ ಹಾಕ್ತೀವಿ ನೋಡಲಿ ಅಂತೇಳಿ. ನೀವು ನೋಡಿದ್ರೆ ಈ ಥರ ಕಮೆಂಟ್ಸ್ ಹಾಕ್ತೀರಾ, ಅದನ್ನು ನೋಡಿ ಬೇಜಾರಾಯಿತು. ಇರಲಿ, ತೊಂದರೆ ಇಲ್ಲ. ಅದೇ ಹೇಳ್ತಾರಲ್ಲ, ಎಲ್ಲರಿಗೂ ಕಾಂಟ್ರವರ್ಸಿ ಇದೇ ಇಷ್ಟ. ನಾವು ಹೋಗ್ಬಿಟ್ಟು ನ್ಯಾಯವಾಗಿ ಕರೆಕ್ಟಾಗಿ ಬ್ಲಾಗ್ ಮಾಡಿ ಹಾಕ್ತೀವಿ ಅಂದರೆ ಯಾವ ನನ್ನ ಮಗನೂ ನೋಡೋಲ್ಲ, ಯಾವ ನನ್ನ ಮಗನೂ ಸಪೋರ್ಟ್ ಮಾಡೋಲ್ಲ, ಯಾವ ನನ್ನ ಮಗನೂ ಒಂದು ಕರೆಕ್ಟಾಗಿರೋ ನ್ಯಾಯವಾಗಿರೋ ಕಮೆಂಟ್ಸ್ ಹಾಕೋಲ್ಲ. ಬರೀ ಏನಾದರೂ ಒಂದು ಇದ್ದೇ ಇರುತ್ತೆ. ಏನು ಜನಮ್ಮ, ಕೆಲವ್ರಿಗೆ ಮಾತ್ರ ಹೇಳ್ತಾ ಇರೋದು ಇದನ್ನು. ಇಲ್ಲಿ ತೊಂದರೆ ಇಲ್ಲ, ಮಾಡೋರು ಮಾಡ್ತಾ ಇರ್ತಾರೆ. ನಾವು ಹಾಕೋದು ಹಾಕ್ತಾ ಇರ್ತೀವಿ, ಏನು ಮಾಡಬೇಕು ಅದು ಮಾಡ್ತಾ ಇರ್ತೀವಿ. ಇಲ್ಲಿ ಓಕೆ, ಬಾಯ್ ಸ್ನೇಹಿತರೆ. ಹೇಳಬೇಕು ಅನ್ನಿಸ್ತು, ಹೇಳಿದೆ.